ಐದು ಲ್ಯಾಂಗ್ವೇಜು ಅಷ್ಟು ಕೂಡ ಹಾಡುಗಳನ್ನ ರೆಡಿ ಮಾಡಿಸಿ ಲಿಪ್ಸಿಂಗ್ ಮಾಡಿ ಐದು ಭಾಷೆಗಳಲ್ಲೂ ಕೂಡ ನಾವು ಹಾಡಿಸ್ಬೇಕಾಗುತ್ತೆ. ಅದು ಒಂದೊಂದು ಹಾಡು ಚರಣವರು ಐದೈದು ಜನ ಸಿಗ್ನಲ್ಸಿ ಹಾಡಿಸ್ತಾರೆ. ತುಂಬಾನೇ ಎಲ್ಲರೂ ಶ್ರಮ ವಹಿಸಿದ್ದಾರೆ. ಒಂದು 20 ಅವರು ದಿನದಲ್ಲಿ ಕೆಲಸ ಮಾಡಿರ್ಬೋದು. ಆ್ಯಂಡ್ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಮತ್ತು ನನ್ನ ಇಡೀ ಪೋಸ್ಟ್ ಪ್ರೊಡಕ್ಷನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಎಷ್ಟು ಥ್ಯಾಂಕ್ಸ್ ಹೇಳೋದಕ್ಕೆ ಆಗಲೇ ಇರೋದನ್ನು ಇದು ಒಂದು ಸಿನಿಮಾಗಿನ್ನ ಮಿಗಿಲಾದಂಥ ಒಂದು ಭಾವನೆ ಎಲ್ಲರಲ್ಲೂ ಅಭಿಮಾನಿಗಳಲ್ಲಿ ಎಲ್ಲರಲ್ಲೂ ಬಂದಿದೆ. ಇದನ್ನು ಸಿನಿಮಾಗಿಂತ ಹೆಚ್ಚಾಗಿ ನೋಡ್ತಿದ್ದಾರೆ. ಆ್ಯಂಡ್ ಕನ್ನಡಿಗರ ಭಾವನೆಯಾಗಿ ಬೆಳ್ಕೊಂಡಿದೆ ಇವತ್ತು ಜೇಮ್ಸ್ ಅಂತ ಒಂದು ಸಿನಿಮಾ. ಯಾಕಂದರೆ ಅಪ್ಪು ಸರ್ನ ನೋಡಬೇಕು ಒಂದ್ಸಲ, ಇವಾಗ ಒಂದು ಕಮರ್ಷಿಯಲ್ ಪ್ಯಾಕ್ಟ್ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ, ನೋಡಬೇಕು ಅನ್ನೋಂಥದ್ದು. ಪ್ರತಿ ವರ್ಷ ಅವ್ರ ಬರ್ಡೇನ ಬೇರೆ ಬೇರೆ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದರೆ ಈ ಸಲ ನೀವು ಹೇಳಿದಾಗ ಒಂದು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾವ ಒಂದು ಥಿಯೇಟರ್ ನೋಡಿದ್ರು ಕೂಡ ಒಂದು ಹಬ್ಬದ ವಾತಾವರಣ ಇದೆ. ಆ್ಯಂಡ್ ಅಭಿಮಾನಿಗಳು ಒಂದು ದೈವಿಕವಾದಂಥ ಒಂದು ಸ್ಥಾನ ಕೊಟ್ಟಿದ್ದಾರೆ ಪುನೀತ್ ಸರ್ಗೆ. ಆ್ಯಂಡ್ ಒಂದು ಜಾತ್ರೆ ಥರ, ಒಂದು ದೇವರ ಜಾತ್ರೆ ಥರ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ರಕ್ತದಾನ ಶಿಬಿರವನ್ನು ಅಂದ್ಕೊಂಡಿದ್ದಾರೆ, ಅನ್ನದಾನ ಅಂದ್ಕೊಂಡಿದ್ದಾರೆ. ಸೊ ಎಷ್ಟೋ ಜನ ಅನಾಥಾಶ್ರಮಗಳಿಂದ ಮಕ್ಕಳುಗಳನ್ನ ಕರ್ಕೊಂಡ್ಬಂದು ಥಿಯೇಟರ್ ಕಿಶೋರ್ ತೋರಿಸುವಂಥದ್ದಿರಲಿ. ಆ್ಯಂಡ್ ಸಮಾಜದ ಕಾರ್ಯಕ್ರಮಗಳು ಏನೇನು ಅಪ್ಪುಸರ್ ಮಾಡ್ತಾ ಇದ್ರು ಅದೇ ಥರ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಸಿನಿಮಾದ ಟ್ರೈಲರ್ ಕೂಡ ನಾವು ಏನಕ್ಕೆ ರಿಲೀಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೆ ಅಷ್ಟು ವಿಜುವಲ್ಸ್ಗಳು ಪ್ರೆಷಿಯಸ್ ವಿಜುವಲ್ಸ್. ಈಗ ನೀವು ಆಗಿರೋದಂಗೆ ಕೊನೆಯ ಸಿನಿಮಾ ಅಂದರೆ ಭಾಳ ನೋವಾಗುತ್ತೆ. ಅಷ್ಟು ವಿಜುವಲ್ಸ್ಗಳು ಅಷ್ಟು ಪ್ರೀತಿಯಿಂದ ಇಟ್ಕೊಂಡ್ರೆ ಅಭಿಮಾನಿಗೆ ಫ್ರೆಶ್ ಆಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಅದಕ್ಕೋಸ್ಕರನೇ ನಾವು ಯಾವುದನ್ನು ಬಿಡೋಂಥದ್ದನ್ನು ನಾವು ನಿರ್ಧಾರ ತಗೊಳ್ಳಿ. ಆ್ಯಂಡ್ ಅಪ್ಪು ಸರ್ನ ಇಷ್ಟು ವರ್ಷಗಳು ಆ್ಯಕ್ಷನ್ಸಲ್ಲಿ ನೋಡ್ಕೊಂಡಿದ್ದಾರೆ, ಬೇರೆ ರೀತಿ ಒಂದು ಕ್ಯಾರೆಕ್ಟರೈಸೇಷನ್ ನೋಡ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ತೀರಾ ವಿಶೇಷತೆಗಳಿರುತ್ತೆ. ಆ್ಯಂಡ್ ಅದು ಸಿನಿಮಾ ನೋಡಿದಾಗಲೇ ಅದು ಆ ಅಭಿಮಾನಿಗೆ ಮೀಸಲಾಗಿದೆ ಅಂತ. ತೀರಾ ಎಮೋಷನಲ್ ಮೂಮೆಂಟ್ಸ್. ಈಗ ನಮಗೇ ಪ್ರತಿದಿನ ಫುಟೇಜ್ ನೋಡಿದಾಗಲೂ ಕಣ್ಣು ನೀರು ತುಂಬಿಕೊಳ್ಳುತ್ತೆ. ನಮ್ಮ ಕಣ್ಣು ಬತ್ತೋಗ್ಬಿಟ್ಟಿದೆ ಅಂತ ನೆನಪು. ಯಾಕಂದ್ರೆ ಸಿನಿಮಾ ಬರ್ಕೊಂಡಾಗಿಂದ ಹಿಡಿದು ಡಬ್ಬಿನಿಂದ ಹಿಡಿದು ಅವರು ಎಲ್ಲರ ಸಪೋರ್ಟ್ ಇದೆ. ಆ್ಯಂಡ್ ಪ್ರೀತಿಯಿಂದ ಒಪ್ಪಿಕೊಂಡು ಪಾತ್ರಗಳನ್ನ ಮಾಡಿಕೊಟ್ಟಿದ್ದಾರೆ. ಶಿವನ ವಾಯ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಡಮ್ ಹೇಳಿದ್ರು ನಾವು ಇವತ್ತು ಗೇಮ್ ಮಿಷನ್ ತೊಗೊಂಡಿಲ್ಲ. ಆ್ಯಂಡ್ ಮೇಡಮ್ ಹೇಳೆ ಪ್ರತಿಯೊಂದು ಕೆಲಸ ನಾವು ಮಾಡೋದಿತ್ತು. ಬಟ್ ಏನಂದರೆ ಎಲ್ರಿಗೂ ನಮ್ಗಳಿಗೆ ಅಭಿಮಾನಿಗಳಾಗಿ ಅಥವಾ ನಮ್ಮ ಜೊತೆ ಕೆಲಸ ಮಾಡಿ ಇಷ್ಟು ನೋವು ಇದೆ ಅಂದರೆ ಅವ್ರ ಮನೆಯವ್ರಿಗೆ ಎಷ್ಟು ನೋವು ಇರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಅಷ್ಟು ನೋವುಗಳಿದೆ. ಸೊ ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಸಿನಿಮಾ ನೋಡ್ತಾರೆ. ಶಿವಣ್ಣ ನೋಡಿದ್ದಾರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಖಂಡಿತ ಹೋಗ್ತ ಸಿನಿಮಾ ನೋಡಿದ್ದಾರೆ. ಬಟ್ ಏನಂತಂದರೆ ಅಭಿಮಾನಿಗಳ ಜೊತೆ ಥಿಯೇಟ್ರಲ್ಲಿ ನೋಡ್ಬೇಕು ಸಿನಿಮಾ ಅನ್ನೋದಿದೆ. ಆ್ಯಂಡ್ ಅದೊಂಥರ ಬೇರೆ ಎಮೋಷನ್ಸ್. ಇನ್ನು ಅವ್ರಿಗೆ ಆ ಒಂದು ಈವೆಂಟೇ ತುಂಬ ಎಮೋಷ್ನಲ್ ಈವೆಂಟ್ ಆಗಿತ್ತು.